ಎಸ್. ಒಂದು ಕಡೆ ಐಪಿಎಸ್ ಅಧಿಕಾರಿಗಳ ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬೆಂಗಳೂರಿನಲ್ಲಿ ನಡೆದಂತಹ ಪೊಲೀಸ್ ಅಧಿಕಾರಿಗಳ ಸಭೆ, ಹಿರಿಯ ಪೊಲೀಸರಿಗೆ ಖಡಕ್ ಸೂಚನೆಯನ್ನ ಸಿಎಂ ಅವರು ನೀಡಿದ್ದಾರೆ. ಪ್ರತಿದಿನ ಪೊಲೀಸ್ ಠಾಣೆಗೆ ಭೇಟಿ ನೀಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಸ್ಪಿ ಡಿಸಿಪಿ ಕಮಿಷನರ್ಗಳಿಗೆ ಸಿಎಂ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಎಸ್ಪಿ ಡಿಸಿಪಿ ಕಮಿಷನರ್ ನಿತ್ಯ ಒಂದು ಠಾಣೆಗೆ ಭೇಟಿ ನೀಡಬೇಕು, ಒಳ್ಳೆ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಶಭಾಷ್ಕಿರಿ ಕೊಡುತ್ತಾರೆ. ಪೊಲೀಸರು ರಿಯಲ್ ಎಸ್ಟೇಟ್ನಲ್ಲಿ ಶಾಮೀಲಾಗಬಾರದು, ಈ ಬಗ್ಗೆ ಗೊತ್ತಾದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಸಿಎಂ ಪೊಲೀಸರ ಗಮನಕ್ಕೆ ಬರದಂತೆ. ಯಾವ ಅಪರಾಧವೂ ಕೂಡ ನಡೆಯಲ್ಲ, ಡ್ರಗ್ಸ್ ದರೋಡೆ ಜೂಜು ಇವೆಲ್ಲ ಗೊತ್ತಿಲ್ಲದೆ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಪೊಲೀಸ್ ಅಧಿಕಾರಿಗಳಿಗೆ ದೂರದೃಷ್ಟಿ ಇರಬೇಕು ಅಂತ ಒಂದು ಕಡೆ ಸಿದ್ದರಾಮಯ್ಯನವರು ಈಗ ಏನು ಪೊಲೀಸ್ನವರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು, ರಿಯಲ್ ಎಸ್ಟೇಟ್ನವರ ಜೊತೆ ಶಾಮೀಲಾಗಬೇಡಿ ಅಂತ ಕೂಡ ಇಲ್ಲಿ ಒಂದು ಕಡೆ ಪೊಲೀಸ್ನವರಿಗೆ ಆರ್ಡರ್ ಮಾಡಿದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಪೊಲೀಸ್ನವರ ವಿಚಾರವಾಗಿ ಸಾಕಷ್ಟು ರಿಯಲ್ ಎಸ್ಟೇಟ್ ಮಾಫಿಯಾದ ಜೊತೆ ಕೈ ಜೋಡಿಸಿದ್ದಾರೆ ಅನ್ನುವಂಥ ಕೆಲವೊಂದಿಷ್ಟು ವಿಚಾರಗಳು ಪ್ರಸ್ತಾಪ ಆಗ್ತಾ ಇತ್ತು. ಈ ವಿಚಾರವಾಗಿ ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಸ್ಪಿ ಡಿಸಿಪಿ ಒಟ್ಟಿಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನ ಪ್ರತಿ ಬಾರಿ ಕೂಡ ಪೊಲೀಸ್ ಠಾಣೆಗೆ ಭೇಟಿ ಕೊಡಬೇಕು, ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನ ಸಂಗ್ರಹಿಸಬೇಕು. ಅದ್ರ ಜೊತೆಗೆ ಅಪರಾಧ ನಡೆಯಬಾರದು, ಅಪರಾಧಗಳು ನಡೆಯದ ರೀತಿಯಲ್ಲಿ ಕ್ರಮವನ್ನ ವಹಿಸಬೇಕು ಅನ್ನುವಂಥದ್ದು ಇಲ್ಲಿ ಸಿಎಂ ಅವರು ಒತ್ತಿ ಒತ್ತಿ ಹೇಳಿದ್ದಾರೆ.